ಈಗ ಪ್ರೇಮಂ ಪೂಜಂ ಸಿನಿಮಾ ಯಾವ ಸೆಟ್ ಆಫ್ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ಸರ್ ಜಾಸ್ತಿ? ನನಗೆ ಎಲ್ಲರೂ ಹೇಳ್ತಾರೆ ಆಡಿಯನ್ಸ್ ಅದೇನು ಗೊತ್ತಿಲ್ಲ, ಎ ಬಿ ಸಿ ಅಂತೆಲ್ಲ ಕರೀತಾರೆ, ಡಿ ಅಂತೆಲ್ಲ ಕರೀತಾರೆ, ಬಟ್ ನನಗೆ ಗೊತ್ತಿರೋ ಹಾಗೆ ಆ ಥರ ಇಲ್ಲ. ಎವ್ರಿ ಆಡಿಯನ್ ಈಸ್ ಎ ಆ್ಯಂಡ್ ಎವ್ರಿ ಆಡಿಯನ್ ಹ್ಯಾಸ್ ಯು ನೋ ಎವ್ರಿ ಕ್ಯಾರೆಕ್ಟರ್. ಸೊ ಹಾಗಾಗಿ ನನಗೆ ಈ ಮಾಸು ಕ್ಲಾಸ್ ಅನ್ನೋದಕ್ಕಿಂತ ಎಲ್ಲ ಮಾಸಲ್ಲೂ ಒಬ್ಬ ಕ್ಲಾಸ್ ಇರ್ತಾನೆ, ಎಲ್ಲೋ ಕ್ಲಾಸ್ ಫೆಲ್ಲ ಕೂಡ ಒಂದು ಮಾಸ್ನ ಕ್ಲಾಸಾಗಿ ನೋಡೋಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಯಾರ್ಯಾರು ಪ್ರೀತಿಲಿ ಇದ್ದಾರೋ, ಅದು ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಸ್ನೇಹಿತರ ಪ್ರೀತಿ ಆಗಿರ್ಬೋದು, ಹುಡುಗ ಹುಡುಗಿ ಪ್ರೀತಿ ಆಗಿರ್ಬೋದು, ಎಲ್ಲ ಯಾರ ಪ್ರೀತಿ ಹೃದಯದಲ್ಲಿ ಪ್ರೀತಿ ಇದೆಯೋ, ನಾ ಯಾರು ಹೇಳ್ಬೋದು ಗೊತ್ತಾ ಪ್ರೇಮ ಭುಜಂ ನನ್ನ ಆಡಿಯನ್ಸ್ ಅಲ್ಲ ಅಂತ? ನನ್ನ ಹೃದಯದಲ್ಲಿ ಪ್ರೀತಿನೇ ಇಲ್ಲ ಅಂತ, ಅಂದರೆ ನಾನು ಲವ್ನ ಬಿಲೀವೇ ಮಾಡಲ್ಲ. ಅವನಿಗೂ ಒಂದು ಆಪ್ಷನ್ ಇದೆ, ಈ ಪಿಕ್ಚರ್ ನೋಡಿ ಅವನು ಚೇಂಜ್ ಆಗೋ ಚಾನ್ಸಸ್ ಇದೆ. ಸೊ ಇಟ್ ಈಸ್ ಫಾರ್ ಎವ್ರಿ ಸೆಟ್ ಆಫ್ ಆಡಿಯನ್ಸ್. ಅದೇ ನಾನು ಯಾವಾಗಲೂ ಹೇಳ್ತೀನಿ, ಪ್ರೀತಿ ಮಾಡಿದವ್ರಿಗೂ, ಮಾಡಬೇಕು ಅಂದ್ಕೊಂಡಿರೋರ್ಗು, ಮಾಡಿ ಸೋತವ್ರಿಗೂ, ಮಾಡಿ ಗೆಲ್ಲಬೇಕು ಅಂತ ಹಾತೊರೆತಿರೋರ್ಗೂ, ಟೂ ವೇ ಆಗಿದ್ರು, ಒನ್ ವೇ ಆಗಿದ್ರು, ಹಾಫ್ ವೇ ಆಗಿದ್ರು, ನೋ ವೇ ಆಗಿದ್ರು, ಥಾಟಲ್ಲಿದ್ದರು, ಕ್ರಷಲ್ಲಿದ್ದರು, ಮದುವೆ ತನಕ ಹೋಗಿದ್ರು, ಫೇಲ್ಯೂರ್ ಆಗಿದ್ರು, ಸಕ್ಸಸ್ ಆಗಿದ್ರು, ಈ ಮೂವಿಲಿ ಖಂಡಿತವಾಗಿ ಆಸೆ ಇಷ್ಟಪಡ್ತಾರೆ. ಸೊ ನನ್ನ ಪ್ರಕಾರ ಇಂಥ ಈ ಥರ ಒಂದು ವಿಷಯ ಎಲ್ಲರ ಜನದಲ್ಲೂ ನಡೆದಿರುತ್ತೆ ಅಂದ್ರೆ ನಿಮಗೂ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಇಟ್ ಈಸ್ ಫಾರ್ ಎವ್ರಿಬಡಿ.